ಲಾಕ್ಡೌನ್ ಅವಧಿಯಲ್ಲಿ ದೇಶದಾದ್ಯಂತ ಅನೇಕ ವ್ಯಾಪಾರ ವಹಿವಾಟುಗಳು ನಷ್ಟಕ್ಕೆ ಸಿಲುಕಿತ್ತು. ಅದರಂತೆ ಮನರಂಜನೆ ತಾಣವಾದ ಚಿತ್ರಮಂದಿರಕ್ಕೆ ಕೊರೋನಾ ಬಹುದೊಡ್ಡ ಹೊಡೆತ ಕೊಟ್ಟಿದ್ದು ಪರಿಣಾಮ ಚಿತ್ರಮಂದಿರ ನಂಬಿ ಜೀವನ ನಡೆಸುತ್ತಿದ್ದ ಮಾಲೀಕರು ಹಾಗೂ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೌದು, ಭಾರತಕ್ಕೆ ಎಂಟ್ರಿ ಕೊಟ್ಟ ಮಹಾಮಾರಿ ಕೊರೋನಾ ವೈರಸ್ ಹಿನ್ನೆಲೆ ದೇಶದಾದ್ಯಂತ ಮಾರ್ಚ್ 10ರಿಂದ ಚಿತ್ರಮಂದಿರಗಳು ಕೇಂದ್ರ ಸರ್ಕಾರ ಸಂಪೂರ್ಣ ಬಂದ್ ಮಾಡಿದೆ. ಇದೀಗ ಚಿತ್ರಮಂದಿರಗಳು ಬಂದ್ ಆಗಿ ಬರೋಬ್ಬರಿ 6 ತಿಂಗಳು ಕಳೆಯುತ್ತಾ ಬಂದಿದ್ದು ಪರಿಣಾಮ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಅದರಂತೆ ಹುಬ್ಬಳ್ಳಿ ಧಾರವಾಡದಲ್ಲಿರುವ ಬಹುತೇಕ ಚಿತ್ರಮಂದಿರದ ಮಾಲೀಕರು ಬದುಕು ಹೇಳುತ್ತಿರೋದಾಗಿದೆ. ಸರ್ಕಾರ ಈ ಕೋವಿಡ್-19ನಲ್ಲಿ ಎಲ್ಲರಿಗೂ ಒಂದು ಎಚ್ಚೆತ್ತುಕೊಂಡು ಒಂದು ದಾರಿ ತೋರಿಸಿದೆ. ಎಲ್ಲ ವಿಭಾಗಕ್ಕೂ, ವಾಣಿಜ್ಯ ವಿಭಾಗ ಇರಲಿ, ಯಾವುದೇ ವಿಭಾಗ ಇರಲಿ, ಕೃಷಿ ವಿಭಾಗದ ಇರಲಿ, ಯಾವುದೇ ಒಂದು ಇದ್ರೂ ಒಳ್ಳೆ ರೀತಿಯಿಂದ ಸಹಕರಿಸ್ತಾ ಇದ್ದಾರೆ. ಆದರೆ ನಮ್ಮ ಚಲನಚಿತ್ರ ಉದ್ಯೋಗಕ್ಕೆ ಯಾವುದೇ ರೀತಿಯಾದಂಥ ಒಂದು ಇನ್ನೂ ಸದ್ಯಕ್ಕೆ ನಮ್ಮ ಹತ್ರ ನೋಡ್ತಾನೆ ಇಲ್ಲ. ಅದರಲ್ಲಿ ಮೊನ್ನೆ ಬೆಂಗಳೂರಲ್ಲಿ ಶಿವಣ್ಣ ಅವರ ನೇತೃತ್ವದಲ್ಲಿ ಹೋಗಿ ಮಾತಾಡಿಕೊಂಡು ಮುಖ್ಯಮಂತ್ರಿಯವರಿಗೆ ಮಾತಾಡಿದ್ದಾರೆ. ಅದಾದಮೇಲೆ ಈಗ ಏನು ತಿಳಿಸ್ತೀವಿ ಅಂತ ಹೇಳಿದ್ದಾರೆ, 1 ಅಕ್ಟೋಬರ್ ಅಂತ ಹೇಳಿದ್ದಾರೆ. ಬಟ್ ಅದಾದಮೇಲೆ ಮಾಧ್ಯಮಗಳಲ್ಲಿ ವಾಟ್ಸಪ್ ಅದರಲ್ಲೆಲ್ಲ ಮತ್ತು ಫೇಕ್ ಸುದ್ದಿ ಅಂತ ಬರ್ತಾ ಇದೆ. ಅದರ ಬಗ್ಗೆ ಒಂದು ದಿಟ್ಟ ನಿರ್ಧಾರವನ್ನು ಸರ್ಕಾರ ತಗೊಂಡು ನಮಗೆಲ್ಲರಿಗೂ ಆದಂಥ ನಷ್ಟಗಳಿಂದ ಏನಾರ ಒಂದು ಮುಕ್ತಿ ಮಾಡಲಿಕ್ಕೆ ಒಂದು ದಾರಿ ತೋರಿಸ್ಬೇಕು ಅಂತ ನಾವು. ಸರ್, ಲಾಸ್ ಅದು ಅಂಕಿಗಳಲ್ಲಿ ಬಾಯಿ ಮಾತಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಚಿತ್ರೋದ್ಯಮ ಅಂದರೆ ದೊಡ್ಡ ಉದ್ಯಮ ಇದು. ನಟರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಡಿಸ್ಟ್ರಿಬ್ಯೂಟರ್ಗಳಾಗಲಿ, ನಾವು ಎಕ್ಸಿಬ್ಯೂಟರ್ಗಳಾಗಲಿ, ಎಲ್ಲರಿಗೂ ಭಾಳ ಹಾನಿಯಾಗಿದೆ. ಏನು ಒಂದು ಕ್ರಮದ ಸರ್ಕಾರ ತಗೊಂಡು ನಮಗೇನು ಒಂದು ದಾರಿ ತೋರಿಸಿದರೆ ನಾವು ರೀಓಪನ್ ಮಾಡಿ ಅದೇನು ಅವರು ಅಕಸ್ಮಾತ್ ಅವರು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾರೆ ಅದ್ರ ಪ್ರಕಾರ ನಾವು ಅದನ್ನು ಪಾಲಿಸ್ಕೊಂಡು ನಾವು ಥಿಯೇಟ್ರನ್ನ ರೀಓಪನ್ ಮಾಡಲಿಕ್ಕೆ ನಮಗೊಂದು ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ 6 ತಿಂಗಳಿಂದ 1 ರೂಪಾಯಿ ಇನ್ಕಮೇ ಇಲ್ಲ. ಅದರಲ್ಲಿ ಕೆ ಬಿ ಬಿಲ್ ಆಗಲಿ ಅದರ ಮಿನಿಮಮ್ ಬಂದ್ರೂ ಅದರಿಂದ ನಮಗೆ ಯಾವುದೇ ಥರದ್ದು ಎಲ್ಲ ನಷ್ಟನೇ. ಅಲ್ಲದೆ ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಸಹ ಸಾಲ ಮಾಡಿಕೊಂಡು ವೇತನ ನೀಡಲಾಗಿದೆ. ಹೀಗಾಗಿ ಇನ್ನು ಮೇಲಾದರೂ ಎಲ್ಲ ಕ್ಷೇತ್ರಗಳಿಗೆ ತೆರೆಯಲು ಅನುಮತಿ ನೀಡಿದಂತೆ ಸರ್ಕಾರ ಚಿತ್ರಮಂದಿರಗಳಿಗೆ ಅನುಮತಿ ನೀಡಬೇಕೆಂದು ಚಿತ್ರಮಂದಿರಗಳ ಮಾಲೀಕರು ಮನವಿ ಮಾಡುತ್ತಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಲಾಕ್ಡೌನ್ 4.0 ತೆರವಿನ ಹೆಸರಲ್ಲಿ ಹಲವಾರು ಕ್ಷೇತ್ರಗಳಿಗೆ ಓಪನ್ ಮಾಡಲು ಅನುಮತಿ ನೀಡಿದ್ದು ಅದರಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವ ವಿವಿಧ ಕ್ಷೇತ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಅದೇ ರೀತಿ ಚಿತ್ರಮಂದಿರ ಸಹ ಕಾರ್ಯನಿರ್ವಹಿಸಲು ಅನುಮತಿ ನೀಡಬೇಕು. ಕೊರೋನಾದಿಂದ ಕನ್ನಡ ಚಿತ್ರರಂಗ ಹಾಗೂ ಪೋಸ್ಟರ್ ಬ್ಯಾನ್ ನಟನಟಿಯರು ಸಿನಿಮಾ ಹಂಚಿಕೆದಾರರಿಗೂ ಸಹ ಹೊಡೆತ ಕೊಟ್ಟಿದ್ದು ಆದ್ದರಿಂದ ಸುಮಾರು ವರ್ಷಗಳಿಂದ ಚಿತ್ರಮಂದಿರಗಳನ್ನೇ ನಂಬಿದ ಅದೆಷ್ಟು ಜೀವಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಆದಷ್ಟು ಬೇಗ ಚಿತ್ರಮಂದಿರಗಳನ್ನು ಆರಂಭ ಮಾಡಬೇಕೆಂದು ಒತ್ತಾಯ ಕೇಳಿಬರುತ್ತಿದೆ. ಈಗ ಕಳೆದ 6 ತಿಂಗಳಿಂದ ಕೋವಿಡ್ ಬಂದಿಂದ ನಮಗೂ ಜೀವನೋಪಾಯಕ್ಕಾಗಿ ಒಂದು ಸ್ವಲ್ಪ ತೊಂದರೆ ಆಗಿದೆ ರೀ. ಈಗ ಚಿತ್ರಮಂದಿರಗಳನ್ನು ಎಲ್ಲ ಚಾಲೂ ಮಾಡಬೇಕಾಗಿ ನಾವು ನಿಮ್ಗೆ ಆಮೇಲೆ ಈಗ ನಮಗೆ ಯಾವುದು ಉದ್ಯೋಗ ಅಂತ ಇಲ್ಲೇ ಇಲ್ಲ ರೀ. ಈಗ ಒಟ್ಟಿನಲ್ಲಿ ಕೊರೋನಾ ಎಂಬ ಮಹಾಮಾರಿಯಿಂದ ಬಂದ್ ಆಗಿರುವ ಚಿತ್ರಮಂದಿರಗಳು ಮತ್ತೆ ಪ್ರಾರಂಭವಾಗಿ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಮನರಂಜನೆ ನೀಡಲಿ ಎನ್ನುವುದೇ ಎಲ್ಲರ ಅಭಿಲಾಷೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.